ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅರಿಯನ್ಮಿ ಟಾಕ್ಸ್. ಇವತ್ತು ಒಂಥರ ನಮ್ಮ ಚಾನಲ್ನಲ್ಲಿ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಅಂದರೆ ಮೊಳಕೆ ಉರುಳಿ ಕಾಳನ್ನು ಬಳಸ್ಕೊಂಡು ನಾನಿಲ್ಲಿ ಎರಡು ರೀತಿಯಾದಂತಹ ಸಾರುಗಳನ್ನು ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅದು ಒಂದು ಸಿಂಪಲ್ ಚೇಂಜಿನೊಂದಿಗೆ ನಾನಿವತ್ತು ಮೊಳಕೆ ಉರುಳಿ ಕಾಳಿನ ಮಸಾಲ ಸಾರು ಹಾಗೆ ಬಸ್ಸಾರನ್ನು ಮಾಡೋದು ಹೇಗೆ ಅಂತ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಅಂತ ಮೊದಲಿಗೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಏನಪ್ಪಾ ಅಂದರೆ ಮೊಳಕೆ ಬಂದಿರುವಂತಹ ಹುರುಳಿಕಾಳು ಅಲ್ವಾ. ಈ ಹುರುಳಿಕಾಳು ಮೊಳಕೆ ಎಷ್ಟು ಉದ್ದ ಬೆಳೆದಿದ್ರೆ ನಮಗೆ ಪ್ರೋಟೀನ್ಸ್ ಅನ್ನೋದು ಅಷ್ಟು ಜಾಸ್ತಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನೀವು ಸುಮ್ಮನೆ ಹಾಗೆ ಮೊಳಕೆ ಬರೋಷ್ಟರಲ್ಲಿ ನೀವು ಸಾರನ್ನು ಅಥವಾ ಏನಾದರೂ ಅದನ್ನ ಯೂಸ್ ಮಾಡದೆ ಸ್ವಲ್ಪ ಆದಷ್ಟು 1 ಇಂಚು ಮೊಳಕೆ ಬರೋವರೆಗೂ ವೆಯ್ಟ್ ಮಾಡಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಈಗ ನಮ್ಮ ಡಬಲ್ ಧಮಾಕ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಮೊಳಕೆ ಬಂದಿರುವಂತಹ ಮೊಳಕೆ ಹುರುಳಿ ಕಾಳನ್ನು ಒಂದು 2-3 ಟೈಮ್ಸ್ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡಿರುವಂತಹ ಈ ಹುರುಳಿ ಕಾಳನ್ನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ನಾನು ರುಚಿಗೆ ಬೇಕಾದಷ್ಟು ಕಲ್ಲುಪ್ಪು ಹಾಗೆ ಅಚ್ಚಕಾರದ ಪುಡಿ 1-1.5 ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಸ್ಪೂನಷ್ಟು ಅರಿಶಿಣವನ್ನು ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಧನಿಯಾ ಪುಡಿನೂ ಸಹ 1/4 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ನಾವು ಬೇಕಾಗಿರುವಷ್ಟು ನೀರನ್ನು ಹಾಕ್ಕೊಂಡು ಇದನ್ನು 2-3 ವಿಸಿಲು ಕೂಗಿಸ್ಕೊಳ್ತೀನಿ. ಈ ರೀತಿ ನಾವು ಹುರುಳಿಕಾಳಿಗೆ ಮೊದಲೇ ನಾವು ಉಪ್ಪು ಖಾರ ಮತ್ತು ಧನಿಯಾ ಪುಡಿ ಎಲ್ಲ ಹಾಕೋದ್ರಿಂದ ಏನು ನಮಗೆ ಲಾಭ ಸಿಗುತ್ತೆ ಅಂದರೆ, ನಾವು ಮೊಳಕೆ ಹುರುಳಿಕಾಳು ಸಾರು ಮಾಡಿದ ಮೇಲೆ ಅದು ರುಚಿ ಅನ್ನೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಹಾಗೆ ಅಂದರೆ ಉಪ್ಪು ಖಾರ ಏನು ಹಾಕದೆ ನಾವು ಸ್ವಲ್ಪ ಉಪ್ಪಾಕಿ ಬೇಯಿಸಿ ಮಾಡಿ ನೋಡಿ, ಅದೇ ಟೇಸ್ಟ್ ಬೇರೆ ಇರುತ್ತೆ. ಈ ರೀತಿ ಮಾಡಿ ನೋಡಿ, ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾರು ಮಾಡಿದ್ಮೇಲೆ. ಇದನ್ನು 3 ಸಲ ನಾನು ಇಲ್ಲಿ ಕೂಗಿಸ್ಕೊಂಡು ಬರ್ತೀನಿ. ಅಷ್ಟರಲ್ಲಿ ನಾನು ಖಾರಕ್ಕೆ ರುಬ್ಬೋದಕ್ಕೆ ಅಂತ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ನೋಡಿ. ನಾನಿಲ್ಲಿ ಇದು ಚಿಕ್ಕ ಚಿಕ್ಕದು ಆನಿಯನ್ಸ್ ಬರುತ್ತಲ್ಲ ಅವುಗಳನ್ನ ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಕೊಬ್ಬರಿ ಮತ್ತು ಹಣ್ಮೆಣಸಿನ್ಕಾಯಿ ಇವುಗಳನ್ನೆಲ್ಲ ನಾನು ರುಬ್ಬೋದಕ್ಕೆ ಅಂತ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಾನೀಗ ಮಸಾಲ ರುಬ್ಬೋದಕ್ಕೆ ಅಂತ ಅದನ್ನೆಲ್ಲ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಇದೆ ಅಲ್ವಾ ಪುಟ್ಟ ಪುಟ್ಟದ್ದು, ಈ ಈರುಳ್ಳಿಗಳನ್ನು ಹಾಕ್ಕೊಂಡು ಹಣ್ಣು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಮೊಳಕೆ ಹುರುಳಿಕಾಳು ಸಾರು ಮಾಡುವಾಗ ನೀವು ಹಣ್ಣು ಮೆಣಸಿನ್ಕಾಯಿನೇ ಯೂಸ್ ಮಾಡಿ. ಆದಷ್ಟು ನಿಮಗೆ ಹಣ್ಮೆಣಸಿನ್ಕಾಯಿ ಸಿಗಲಿಲ್ಲ ಅಂದಾಗ ಮಾತ್ರ ನೀವು ಒಣಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ 1 ಬೆಳ್ಳುಳ್ಳಿಯನ್ನು ನಾನು ಈ ರೀತಿ ಬಿಡಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವು 3 ಸ್ವಲ್ಪ ಆಯಿಲಲ್ಲಿ ನಾವು 2-3 ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ. ಈಗ ಈ ರೀತಿ ನಾವು ಕೈ ಆಡಿಸ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ನಾರ್ಮಲ್ ಈರುಳ್ಳಿ ಸಹ ಯೂಸ್ ಮಾಡ್ಬೋದು. ನನ್ನ ಹತ್ರ ಈ ಪುಟ್ಟೀರುಳ್ಳಿ ಇದ್ದಿದ್ದಕ್ಕೆ ನಾನು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 2 ಟೊಮೆಟೊ ಹಣ್ಣನ್ನು ನಾನು ಈ ರೀತಿಯಾಗಿ ಸ್ಲೈಸಸ್ಸಾಗಿ ಕೊಯ್ದು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಟೊಮೆಟೊ ಎಲ್ಲನೂ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾರೆ. ಅದರ ಜೊತೆಯಲ್ಲಿ ಈಗ 1 ಇಂಚಿನಷ್ಟು ಚಕ್ಕೆ, 4-5 ಲವಂಗನ ಸಹ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಎಲ್ಲದನ್ನು ನಾವು ಮೀಡಿಯಂ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನಾನಿಲ್ಲಿ 1 ಸಣ್ಣ ತುಂಡಿನಷ್ಟು ಶುಂಠಿಯನ್ನು ಸಹ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಹಾಗೆ ನಾವು ಏನು ಮಸಾಲೆಗೆ ಉರಿತಾ ಇದ್ದೀವಲ್ವ, ಈ ಆನಿಯನ್ಸು, ಈ ಟೊಮೆಟೋಸ್ ಎಲ್ಲ, ಅದಕ್ಕೆ ನಾನಿಲ್ಲಿ 1-1.5 ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಸ್ಟವನ್ನು ಆಫ್ ಮಾಡಿ ಆ ಬಿಸಿಯಲ್ಲೇ ಇದನ್ನು ನಾನು ಈ ರೀತಿಯಾಗಿ ಕಲಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕೊತ್ತಂಬರಿ ಸೊಪ್ಪು ಅನ್ನೋದು ತುಂಬ ಹಸಿಯಾಗಿ ಇರುತ್ತೆ, ಸ್ವಲ್ಪ ಆ ಹಸಿ ವಾಸನೆ ಅನ್ನೋದು ಸ್ವಲ್ಪ ಕಡಿಮೆ ಆಗಿರುತ್ತೆ, ಸಾರಿಂದು ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಇಲ್ಲಿ ನಾನು ಗಸಗಸೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಗಸಗಸೆಯನ್ನು 1 ಸ್ಪೂನಷ್ಟು ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ 1 ಜಾರ್ಗೆ ನಾನಿಲ್ಲಿ 1/2 ಓಳ್ನಷ್ಟು ತೆಂಗಿನಕಾಯಿನ ಪೀಸಸ್ ಮಾಡ್ಕೊಂಡು ಹಾಕ್ಕೊಂಡು ಅದನ್ನು ನುಣ್ಣಕ್ಕೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ ಬೇಯಿಸಿರುವಂತಹ ಮೊಳಕೆ ಹುರುಳಿ ಕಾಳನ್ನು 2 ಸ್ಪೂನಷ್ಟು ನಾನು ತಗೊಂಡು ಇದನ್ನು ಇದು ಸ್ವಲ್ಪ ಬಿಸಿಯೆಲ್ಲ ತಣ್ಣಗಾಗೋವರೆಗೂ ನಾನು ಇದನ್ನು ಆರಿಸ್ಕೊಳ್ತೀನಿ. ನೋಡಿ, ಈಗ ಬಿಸಿಯೆಲ್ಲನೂ ಕೂಲಾಗಿದೆ. ಈಗ ಇದನ್ನು ನಾನು ಈ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಯಾವುದೇ ಐಟಮ್ ಆಗಲಿ ನಾವು ಬಿಸಿ ಬಿಸಿ ಹಾಕಿ ಮಾಡೋದ್ರಿಂದ ರುಚಿ ಅನ್ನೋದು ಕೆಟ್ಟೋಗುತ್ತೆ. ಸೊ ನೀವು ಆದಷ್ಟು ತಣ್ಣಗೆ ಮಾಡಿನೇ ನೀವು ಮಾಡಿ. ಕೊಬ್ಬರಿಯನ್ನು ನಾನು ನುಣ್ಣಕ್ಕೆ ಗ್ರೈಂಡ್ ಮಾಡಿದ್ಮೇಲೆ 2-3 ಸ್ಪೂನಷ್ಟು ನಾನು
ಮೊಳಕೆ ಕಾಳನ್ನು ಹಾಕಿ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಎಲ್ಲ ಮಸಾಲನ ಹಾಕಿ ನಾನಿಲ್ಲಿ ರುಬ್ಬಿ ಇಟ್ಕೊಂಡು ಬರ್ತೀನಿ. ಹಾಗೇ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಸ್ಪೂನಷ್ಟು ನಾನು ಆಯಿಲ್ ಹಾಕ್ಕೊಂಡು ಒಂದು ಸ್ವಲ್ಪ ನಾನಿಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನೀಗ ಮಾಡ್ತಾ ಇರೋದು ಬಸ್ಸಾರಿಗೆ ಅಂತ ನೆನಪಿಟ್ಕೊಳ್ಳಿ. ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ನಾವು ರುಬ್ಬಿಟ್ಕೊಂಡಿರುವಂತಹ ಖಾರದಲ್ಲಿ ಒಂದು ಕಾಲು ಭಾಗದಷ್ಟು ಅಂದರೆ ಅರ್ಧಕ್ಕಿಂತ ಕಡಿಮೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ಅನ್ನೋದು. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಕಾಳು ಬೇಯಿಸಿದ ಮೇಲೆ ನಮಗೆ ನೀರು ಬರುತ್ತಲ್ವ ಸೂಪು ಆ ಕಾಳಲ್ಲಿ, ಆ ನೀರನ್ನು ನಾನು ಈ ಬಸ್ಸಾರಿಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ನಾನು ಆ ಕಾಳಿಂದು ಸೂಪನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಟೇಸ್ಟ್ ನೋಡಿ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿ ನಾವೀಗ ಇದನ್ನು ಕಾಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಇದು ಬಸ್ಸಾರಿದು ಈ ರೀತಿ ಚೆನ್ನಾಗಿ ಇದನ್ನು ಕಾಯಿಸಿಟ್ಕೋಬೇಕು. ಈಗ ನಾವು ಮೊಳಕೆ ಹುರುಳಿ ಕಾಳನ್ನ ಮಸಾಲ ಸಾರು ಮಾಡೋದಕ್ಕೆ ಅಂತ ಒಗ್ಗರಣೆ ಹಾಕ್ಕೊಂಡು ಒಗ್ಗರಣೆಗೆ ನಾನಿಲ್ಲಿ ಒಂದು ಎರಡು ಬೆಳ್ಳುಳ್ಳಿಯನ್ನು ನಾನು ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಉಳಿದಿರುವಂತಹ ಎಲ್ಲ ಮಸಾಲ ಪೇಸ್ಟನ್ನು ನಾನು ಈ ರೀತಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಒಂದು ಸಾರು ನಾವು ರೆಡಿ ಮಾಡಿ ಪಕ್ಕಕ್ಕಿಟ್ಟಿದ್ದಾಯಿತು. ಈಗ ಎರಡನೇ ಸಾರನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಬಸ್ಸಾರು ಅನ್ನೋದು ನಾವು ಮಾಡಿದಾಗ ಅಂದರೆ ಮಧ್ಯಾಹ್ನ ಮಾಡಿದವಾಗ ಮಧ್ಯಾಹ್ನನೇ ನಾವು ಯೂಸ್ ಮಾಡ್ಕೋಬೋದು. ಇವಾಗ ಮಾಡ್ತಾ ಇರುವಂತಹ ಈ ಮಸಾಲ ಸಾರು ಅನ್ನೋದು ನೈಟ್ ಈವ್ನಿಂಗಿಗೆ ನಮಗೆ ಚಪಾತಿಗಾಗಿರ್ಬೋದು, ರೋಟಿಗಾಗಿರ್ಬೋದು, ದೋಸೆಗಾಗಿರ್ಬೋದು, ಇಡ್ಲಿಗಾಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು. ನೋಡಿ ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಒಂದು ಸ್ವಲ್ಪ ಅರ್ಧದಷ್ಟು ಕಾಳನ್ನ ನಾನು ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ. ಇನ್ನು ಉಳಿದಿರುವಂತಹ ಅರ್ಧ ಕಾಳನ್ನು ನಾನು ಈ ಸಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದೇ ಸಮಯದಲ್ಲಿ ಒಂದೇ ಮಸಾಲ ಅಲ್ಲಿ ಎರಡು ರೀತಿಯಾದಂತಹ ಸಾರುಗಳನ್ನು ನಾವಿವತ್ತು ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ನಾನು ಆ ಮೊಳಕೆ ಹುರುಳಿ ಕಾಳನ್ನ ಒಗ್ಗರಣೆ ಹಾಕೋದಕ್ಕೆ ಅಂತ ಎಣ್ಣೆ ಹಾಕ್ಕೊಂಡು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಎರಡು ಮೀಡಿಯಂ ಸೈಜಿಂದು ಆನಿಯನ್ಸ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಣಮೆಣಸಿನಕಾಯಿನ ತುಂಡು ಮಾಡಿ ಇದಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಆನಿಯನ್ಸ್ ಫ್ರೈ ಮಾಡುವಾಗ ನಾವು ಸಾಲ್ಟನ್ನು ಹಾಕ್ಕೋಬೇಕಾಗುತ್ತೆ. ಸಾಲ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ನಾನು ಸ್ವಲ್ಪ ಅಂದರೆ ಸ್ವಲ್ಪನೇ ತಗೊಂಡಿದ್ದೀನಿ. ಯಾಕೆ ಅಂದರೆ ನಾವು ಕಾಳಿಗೆ ಆಲ್ರೆಡಿ ಉಪ್ಪು ಖಾರ ಹಾಕಿರೋದ್ರಿಂದ ಇವಾಗ ಇಲ್ಲಿ ನಾನು ಈ ಆನಿಯನ್ಸ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆ ಸಾಲ್ಟನ್ನು ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಈ ರೀತಿ ನೀರನ್ನೆಲ್ಲ ತೆಗೆದಿರುವಂತಹ ಮೊಳಕೆ ಕಾಳನ್ನು ಬೇಯಿಸಿರುವಂತಹ ಮೊಳಕೆ ಕಾಳನ್ನು ನಾನಿಲ್ಲಿ ಹಾಕ್ಕೊಂಡು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಸುಲಭವಾಗಿ ಮಧ್ಯಾಹ್ನ ಲಂಚ್ಗೆ ಮತ್ತು ನೈಟ್ ಡಿನ್ನರ್ಗೆ ಎರಡಕ್ಕೂ ಒಂದೇ ಸಲ ನಾವು ಯಾವ ರೀತಿ ನಾವು ಫುಡ್ ಪ್ರಿಪ್ರೇಷನ್ ಮಾಡ್ಕೋಬೋದು ಅಂತ ನೋಡಿ. ನೀರು ಒಂದು ಸ್ವಲ್ಪನೂ ಇಲ್ಲ, ನೀಟಾಗಿ ನೀರನ್ನೆಲ್ಲ ನಾನು ಸೋಸಿಬಿಟ್ಟಿದ್ದೆ. ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ ಒಂದು ಅರ್ಧ ಒಳ್ಳಷ್ಟು ಕೊಬ್ಬರಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಕೊಬ್ಬರಿ ತುರಿನ ಹಾಕ್ಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ನಾವಂತೂ ಈ ಸಾರು ಮಾಡಿದವಾಗ ನಾವು ರೈಸು ಮುದ್ದೆ ಎಲ್ಲ ತಿನ್ನೋದು ಕಡಿಮೆ ಮಾಡಿಬಿಡ್ತೀವಿ. ಹೊಟ್ಟೆ ತುಂಬ ಈ ಕಾಳನ್ನೇ ಹಾಕ್ಕೊಂಡು ಇದನ್ನೇ ತಿಂದು ಮುಗಿಸ್ಬಿಡ್ತೀವಿ ಒಂದೇ ಸಲಕ್ಕೆ. ನೋಡಿ ಎಷ್ಟು ನೋಡೋದಕ್ಕೂ ಅಷ್ಟೇ ಎಷ್ಟು ಕಲರ್ಫುಲ್ ಆಗಿದೆ ಆ ಕೊತ್ತಂಬರಿ ಸೊಪ್ಪು, ಆ ಒಣಮೆಣಸಿನಕಾಯಿ ಎಲ್ಲ. ಮತ್ತು ತಿನ್ನೋದಕ್ಕೂ ಅಷ್ಟೇ ಈ ನೋಡೋದಕ್ಕೆ ಇವಾಗ ಯಾವ ರೀತಿ ಕಾಣ್ತಾ ಇದೆಯೋ ತಿನ್ನೋದಕ್ಕೆ ಇದಕ್ಕಿಂತ ಸೂಪರಾಗಿರುತ್ತೆ. ಇದು ಮಾತ್ರ ನೋಡಿದ್ರಲ್ವಾ ಒಂದೇ ಏಟಿಗೆ ಎರಡು ಅಕ್ಕಿ ಅನ್ನೋ ರೀತಿ ಒಂದೇ ಕಾಳು ಒಂದೇ ಮಸಾಲ ಅಲ್ಲಿ ಎರಡು ಸಾರನ್ನು ಮಾಡಿ ನಾವು ರೆಡಿ ಮಾಡಿದ್ದಾಯಿತು. ಈಗ ಬೇಗ ಬೇಗ ನಾನು ಹಾಕ್ಕೊಂಡು ಊಟ ಮಾಡಬೇಕು. ನೀವು ಸಹ ಇವಾಗಲೇ ಎದ್ದು ಕಾಳನ್ನು ನೆನೆಸಿ ಮೊಳಕೆ ಬರೆಸಿ ನೀವು ಸಾರನ್ನು ಮಾಡಿಕೊಂಡು ತಿನ್ನಿ. ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ಹಾಗೇ ಈ ವಿಡಿಯೋ ಇಷ್ಟ ಆಗಿದರೆ ಏನು ಮಾಡಬೇಕು ಹೇಳಿ, ಈಗಲೇ ಲೈಕ್ ಮಾಡಬೇಕು. ಹಾಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.